ದಿಂಗಾಲೇಶ್ವರ ಸ್ವಾಮೀಜಿಗಳ ನಡೆ ತೀವ್ರ ಕುತೂಹಲ ಕೇಳಿಸಿದೆ. ಅವರು ಚುನಾವಣೆಗೆ ಏನಾದರೂ ನಿಲ್ತಾರಾ ಅಥವಾ ಲಿಂಗಾಯತ ನಾಯಕರೊಬ್ಬರನ್ನ ಧಾರವಾಡ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿಸ್ತಾರ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡಲಾರಂಭಿಸಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವರೇನು 4 ದಿನಗಳ ಹಿಂದೆ ನಡೆಸಿದಂತಹ ಒಂದು ಸಭೆ, ಅದಕ್ಕೆ ಒಂದು ಮುಖ್ಯ ಕಾರಣ. 40ಕ್ಕೂ ಹೆಚ್ಚು ಮಠಾಧೀಶರು ಹುಬ್ಬಳ್ಳಿಯ 3000 ಮಠದಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಒಂದು ಒಕ್ಕೂರಲ ಆಗ್ರಹ ಮಾಡಿದ್ರು, ಎಲ್ಲ ಮಠಾಧೀಶರ ಒಂದು ನಿರ್ಣಯನೂ ಸಹ ತೆಗೆದುಕೊಂಡಿದ್ರು. ಪ್ರಮುಖವಾಗಿ ಏನಂದರೆ ಧಾರವಾಡ BJP ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರನ್ನು ಬದಲಾವಣೆ ಮಾಡ್ಬೇಕನ್ನೋದು ಒಂದು ಮುಖ್ಯ ಅಜೆಂಡಾ ಆಗಿತ್ತು. ಅಲ್ಲಿ ಅದ್ರ ಬದಲಿಗೆ ಬೇರೆ ಯಾರಿಗಾದರೂ ಕೊಡಿ, ಅವ್ರಿಗೆ ಬೇರೆ ಕ್ಷೇತ್ರ ಕೊಡಿ ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿದ್ರು. March 31ರವರೆಗೂ ಸಹ ಗಡುವು ಕೊಟ್ಟಿದ್ರು. ಆ ಗಡುವಿನ ಮುಂಚಿತವಾಗಿಯೇ ಅಂದರೆ ಮುಂಚಿತವಾಗಿಯೇ ಮಾಧ್ಯಮಗಳ ಮುಂದೆ ಬರಲಿಕ್ಕೆ ಫಕೀರೇಶ್ವರ ಸ್ವಾಮೀಜಿಗಳು ಮುಂದಾಗಿದ್ದಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಆ ಒಂದು ಸಭೆಯ ನಂತರ ಏನು ಮಠಾಧೀಶರು ನಿರ್ಣಯ ತೆಗೆದುಕೊಂಡಿದ್ರು. ನಿರ್ಣಯದ ನಂತರ ಒಂದು ಹೈಕಮಾಂಡ್ ಗಮನಕ್ಕೆ ಏನು ಮಾಧ್ಯಮಗಳ ಮೂಲಕ BJP ಹೈಕಮಾಂಡ್ ಒತ್ತಾಯ ಮಾಡಿದ್ರು. ಅದರ ನಂತರ ಏನಂದರೆ ಏನು ಆ ಸಭೆಯಲ್ಲಿ ಭಾಗಿಯಾದಂತಹ ಧಾರವಾಡದ ಮುರುಘಾ ಮಠದ ಶ್ರೀಗಳು ಯೂಟರ್ನ್ ಹೊಡೆದಿದ್ರು. ಅಂದರೆ ಆ ಸಭೆಗೂ ಆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳಿಗೂ ನನಗೂ ನಮ್ಮ ಮಠಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ರು. ಆ ಹೇಳಿಕೆಯ ಬೆನ್ನ ಹಿಂದೆ ಮತ್ತೊಂದು ಹೇಳಿಕೆ ಕೊಟ್ಟಿದ್ರು. ನನಗೆ ಕೆಲವೊಬ್ಬರು BJP ನಾಯಕರು ಕೆಲವೊಬ್ಬರು ಒತ್ತಡ ಹಾಕಿ ಆ ಒಂದು ಸ್ಟೇಟ್ಮೆಂಟ್ ಬರೆಸ್ಕೊಂಡು ನನ್ನ ಮೂಲಕ ಏನು ಹೇಳಿಸ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನು ಮುರುಘಾ ಮಠದ ಶ್ರೀಗಳು. ಹೀಗಾಗಿ ಎಲ್ಲ ಒಂದು ಕಡೆ ಸ್ವಾಮೀಜಿಗಳನ್ನ ಹತ್ತಿಕ್ಕುವ ವೀರಶೈವ ಲಿಂಗಾಯತ ಮಠದ ಸ್ವಾಮೀಜಿಗಳಿಗೆ ಮೇಲೆ ದಬ್ಬಾಳಿಕೆ ಮಾಡುವಂತಹ ಕೆಲಸನ ಕೆಲವೊಬ್ಬ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪನ ದಿಂಗಾಲೇಶ್ವರ ಶ್ರೀಗಳು ಆರೋಪ ಮಾಡಿದರೆ, ಆ ಹಿನ್ನೆಲೆಯಲ್ಲಿನೇ ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ಬಂದು ಆ ಒಂದು ಕೆಲವೊಂದು ಮಹತ್ವದ ವಿಚಾರಗಳನ್ನು ಬಹಿರಂಗಪಡಿಸುವವರಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಇಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಪ್ರಶ್ನೆ. ಅದು ಯಾರಿಂದ ಅಂದರೆ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಂದ ಲಿಂಗಾಯತ ನಾಯಕರಿಗಿರ್ಬೋದು ಮತ್ತು ಲಿಂಗಾಯತ ಮಠಾಧೀಶರಿಗೆ ಹಲವಾರು ರೀತಿಯಲ್ಲಿ ಅನ್ಯಾಯವಾಗಿದೆ ಅನ್ನೋ ಒಂದು ಆರೋಪಗಳನ್ನ ಶ್ರೀಗಳು ಮಾಡಿದರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಇಲ್ಲಿ, ಯಾಕಂದರೆ ಧಾರವಾಡ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತಗಳೇ ಇದ್ದಾವೆ. ಅಂದರೆ 500,000+ ಮತಗಳು ಲಿಂಗಾಯತ ಮತಗಳು ಧಾರವಾಡ ಕ್ಷೇತ್ರದಲ್ಲಿ ಇರೋದರಿಂದ ಲಿಂಗಾಯತರೊಬ್ಬರಿಗೆ ಮಣೆ ಹಾಕಬೇಕಾಗಿತ್ತು ಅನ್ನೋದು ಒಂದು ಡಿಮ್ಯಾಂಡು. ಅದರ ಜೊತೆ ಏನಂದರೆ ಇವರೇನು ಪ್ರಹ್ಲಾದ್ ಜೋಶಿ ಅವರು ಬೇರೆ ಅಂದರೆ ಲಿಂಗಾಯತ ಬಿಟ್ಟು ಬೇರೆ ಅನ್ಯ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಹಾಗಾಗಿ ಅವ್ರಿಗೆ ಅವ್ರ ಸಮುದಾಯ ಎಲ್ಲಿ ಪ್ರಬಲವಾಗಿರ್ತದೆ ಅಥವಾ ಬೇರೆ ಎಲ್ಲಾದರೂ ಕೊಡಿ, ನಮಗೆ ಸಂಬಂಧ ಇಲ್ಲ. ಆದರೆ ಧಾರವಾಡ ಕ್ಷೇತ್ರದಲ್ಲಿ ಅವ್ರನ್ನ ಬದಲಾವಣೆ ಮಾಡಬೇಕು, ಯಾಕಂದರೆ ಲಿಂಗಾಯತರ ಮೇಲೆ ಲಿಂಗಾಯತ ನಾಯಕರಿರ್ಬೋದು ಮತ್ತು ಲಿಂಗಾಯತ ಮಠಾಧೀಶರ ಮೇಲೆ ಹಲವಾರು ರೀತಿಯಲ್ಲಿ ಅವ್ರನ್ನ ಕಡೆಗಡೆ ಮಾಡ್ತಿರೋದಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಅವರಿಂದ ಅನ್ಯಾಯ ಆಗಿದೆ. ಪ್ರಹ್ಲಾದ್ ಜೋಶಿ ಅವರಿಂದ ಮಠಾಧೀಶರಿಗೂ ಮತ್ತು ಲಿಂಗ ನಾಯಕರಿಗೂ ಅನ್ಯಾಯ ಆಗಿದೆ. ಹಾಗಾಗಿ ಆ ಅನ್ಯಾಯ ಸರಿಪಡಿಸುವ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆ ಮಾಡಬೇಕನ್ನೋ ಒಂದು ಆಗ್ರಹ ಮಾಡಿದರು. ಆದರೆ BSY ಸೇರಿ ಹಲವಾರು ನಾಯಕರು ಹೇಳಿದರು ಪ್ರಹ್ಲಾದ್ ಜೋಶಿ ಅವರನ್ನ ಈ ಹಂತದಲ್ಲಿ ಬದಲಾವಣೆ ಮಾಡಲಿಕ್ಕಾಗಲ್ಲ, ನಾವು ಏನು ದಿಂಗಾಲೇಶ್ವರ ಶ್ರೀಗಳ ಮನವೊಲಿಕೆ ಮಾಡ್ತೇವೆ ಅನ್ನೋ ಮಾತು ಹೇಳಿದ್ರು. ಆದರೆ BJP ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಮೊದಲಾದ ನಾಯಕರು ಮನವೊಲಿಕೆ ಪ್ರಯತ್ನ ಮಾಡಿದರೂ ಸಹ ಇಲ್ಲಿ ದಿಂಗಾಲೇಶ್ವರ ಶ್ರೀಗಳು ಮನವೊಲಿಕೆಯಾಗಿಲ್ಲ, ತಮ್ಮ ಆ ಒಂದು ನಿರ್ಧಾರಕ್ಕೆ ಬದ್ಧವಾಗಿದ್ದಾರೆ. ಹೀಗಾಗಿ ಒಂದೇನಂದರೆ ಈಗೇನು ಗಡುವು ಕೊಟ್ಟಿದ್ರು, ಆ ಗಡುವಿನೊಳಗೆ ಅಭ್ಯರ್ಥಿ ಬದಲಾವಣೆ ಅಸಾಧ್ಯ ಅನ್ನೋದು ಇಲ್ಲಿಂದ ಇಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾಗಿ 2ನೇ ತಾರೀಕು ಅಂದರೆ April 2ಕ್ಕೆ ಅವರು ಅಧಿಕೃತವಾಗಿ ಮುಂದಿನ ನಡೆ ಏನನ್ನೋದು ಮಠಾಧೀಶರ ಸಭೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದರು. ಅದಕ್ಕೂ ಮುಂಚಿತವಾಗಿಯೇ ಅವರು ಮಾಧ್ಯಮಗಳ ಮುಂದೆ ಬಂದು ಕೆಲವೊಂದು ಮಾಹಿತಿಗಳನ್ನ ಬಹಿರಂಗಪಡಿಸುವವರಿದ್ದಾರೆ. ಮುಖ್ಯವಾಗಿ ಏನಂದರೆ ಒಂದೇನಂದರೆ ಈಗೆಲ್ಲವನ್ನೂ ಬೆಳವಣಿಗೆಗಳನ್ನ ನೋಡಿದಾಗ ಕೆಲವೊಬ್ಬ ಮಠಾಧೀಶರು ಜೋಶಿ ಪರವಾಗಿ, ಕೆಲವೊಬ್ಬ ಮಠಾಧೀಶರು ಜೋಶಿ ವಿರುದ್ಧವಾಗಿ, ಈ ರೀತಿಯ ಒಂದು ಪರ ವಿರುದ್ಧದ ಒಂದು ಚರ್ಚೆಗಳು ಅಂದರೆ ಯಾರ್ದೋ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಸಹ ಕೇಳಿಬರ್ತಿದ್ದಾವೆ. ಇದರ ಈ ನಡುವೆ ಅಂದರೆ ಮಠಾಧೀಶರನ್ನ ಒಡೆಯುವಂಥ ಕೆಲಸವನ್ನು ಕೆಲವೊಬ್ಬರು ಒಂದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಅದನ್ನು ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ವಿಚಾರ. ಆದರೆ ಮತ್ತೊಂದು ಕಡೆ ಎಲೆಕ್ಷನ್ಗೆ ನಿಲ್ಲಲೇಬೇಕನ್ನೋ ಒಂದು ಅಜೆಂಡಾ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಲಿಂಗಾಯತರು ಅದು ಎಲೆಕ್ಷನ್ ನಿಲ್ಲಲೇಬೇಕು. ಅದರಲ್ಲೇನು ಅದು ಮಠಾಧೀಶರಾಗಿರ್ಬೋದು ಅಥವಾ ಲಿಂಗಾಯತ ನಾಯಕರಾಗಿರ್ಬೋದು, ಆದರೆ ಯಾರು ಅನ್ನೋದು ಮಾತ್ರ ಸಸ್ಪೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಲಿಂಗಾಯತ ನಾಯಕರು ನಿಲ್ಲೋದು ಖಚಿತ. ಅಂದರೆ ಒಂದು ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎರಡೂ ಅಂದರೆ ಈ ಕಾಂಗ್ರೆಸ್ಸು ಕುರುಬ ಸಮುದಾಯದ ವಿರೋಧ ಅಸೂಟಿಗೆ ಟಿಕೆಟ್ ಕೊಟ್ಟಿದ್ರೆ, ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಟ್ಟಿದೆ BJP. ಹೀಗಾಗಿ
ಆ ಲಿಂಗಾಯತ ನಾಯಕ ಅಂದ್ರೆ ಅತಿ ಹೆಚ್ಚು ಲಿಂಗಾಯತ ಮತಗಳಿರೋದ್ರಿಂದ ಲಿಂಗಾಯತ ನಾಯಕರಿಗೆ ಒಬ್ಬ ಒಂದು ಟಿಕೆಟ್ ಕೊಡ್ಬೇಕನ್ನೋ ಒಂದು ಡಿಮ್ಯಾಂಡ್ ಇರೋದ್ರಿಂದಾಗಿ ಯಾರನ್ನ ನಿಲ್ಲುವಂತ ಹೇಳ್ತಾರೋ ಅಂತಹ ಒಬ್ಬ ಲಿಂಗಾಯತ ನಾಯಕರು ನಿಲ್ಲುವಂತ ಸಾಧ್ಯತೆಗಳು ಇರೋದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ದಿಂಗಾಲೇಶ್ವರ ಶ್ರೀಗಳೇನೆ ಪಕ್ಷೇತರವಾಗಿ ನಿಲ್ತರೂ ಸಹ ಅಚ್ಚರಿ ಇಲ್ಲ, ಅಥವಾ ಯಾರಾದರೂ ಇನ್ನೊಬ್ಬ ಮಠಾಧೀಶರು ನಿಲ್ಲಿಸ್ತಾರನ್ನೋ ಒಂದು ಚರ್ಚೆನೂ ಸಹ ಶುರುವಾಗಿದೆ. ಒಟ್ಟಾರೆ ಇಲ್ಲಿ ಏನಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅಚ್ಚರಿಯ ಹೊಸ ಅಭ್ಯರ್ಥಿ ಒಂದು ಅಖಾಡಕ್ಕೆ ಇಳಿಯೋದಂತೂ ಖಚಿತ. ಅದು ಯಾರು ಅನ್ನೋದು ಮಾತ್ರ ಸಸ್ಪೆನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಏನು ಈಗೇನು ಮಾಧ್ಯಮಗಳಿಂದ ಬರೋರಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು, ಅದೆಲ್ಲದಕ್ಕೂ ಉತ್ತರ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.